ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಚೆನ್ನಾಗಿರುವಂತ ಬ್ರೈಡಲ್ ಇಯರಿಂಗ್ ಕಲೆಕ್ಷನ್ಗಳನ್ನು ತೋರಿಸ್ತಾ ಇದ್ದೀನಿ ಇವತ್ತು ನಾನು ತೋರಿಸುವಂಥದ್ದು ಫುಲ್ ಜುಮ್ಕಾ ಸೆಟ್ಗಳು ಒಂದಕ್ಕಿಂತ ಒಂದು ತುಂಬಾನೇ ಬ್ಯೂಟಿಫುಲ್ ಆಗಿದ್ದಾವೆ ಹಾಗೆ ಒಂದು ರಾಮ್ಲೀಲಾ ಇಯರಿಂಗ್ ಕೂಡ ಇದೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎನ್ ತನಕ ನೋಡಿ ಪ್ರತಿಯೊಂದು ವಿಡಿಯೋ ಕೆಳಗಡೆ ನಾನು ಎಕ್ಸಾಕ್ಟ್ ಆಗಿ ಅವೈಲೇಬಲ್ ಇರುವಂತಹ ಗ್ರಾಮ ಕೂಡ ಕೊಟ್ಟಿದ್ದೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಇಲ್ಲಿ ತೋರಿಸ್ತಿರುವಂತದ್ದು ಎಷ್ಟೊಂದು ಚೆನ್ನಾಗಿರುವಂತದ್ದು ನೋಡಿ ತ್ರೀ ಸ್ಟೆಪ್ ಅಲ್ಲಿ ಒಂದು ಜುಮ್ ತುಂಬಾನೇ ಕ್ಯೂಟ್ ಆಗಿರುವಂತದ್ದು ಈ ತರ ಜಿಮ್ಕಾಗಳನ್ನೆಲ್ಲ ನೀವು ಮದ್ಮಕ್ಳಿಗೆ ಹಾಕ್ಬಹುದು ಹಾಕಬಹುದು ಮದುವೆಗೆ ಯಾರು ರೆಡಿ ಆಗ್ತಿದೀರ ಅಂತವ್ರೆಲ್ಲಾ ಈ ತರ ಜಿಮ್ಕಾಗಳನ್ನು ತಗೊಂಬಹುದು ಬಟ್ ಇವತ್ತಿನ ಎಲ್ಲಾ ಗಳು ಅಷ್ಟೇ ಸ್ವಲ್ಪ ಹೆವಿ ವೈಟ್ ಇಂದ ಬಂದಿರುವಂತದ್ದು ಅಂದ್ರೆ ಮದ್ಮಕ್ಳಿಗೆ ಹಾಕೋ ಇಯರಿಂಗ್ಸ್ ಅಂದ್ರೆ ಸ್ವಲ್ಪ ದೊಡ್ಡದಾಗೆ ಇರ್ಬೇಕಲ್ವಾ ಅದಕ್ಕೋಸ್ಕರ ನಾನು ಹೆವಿ ವೈಟ್ ಇದು ಹುಡುಕ್ಬಿಟ್ಟು ತುಂಬಾ ದೊಡ್ಡ ದೊಡ್ಡದಾಗಿರುವಂತ ಜುಮಾ ತಂದಿದ್ದೀನಿ ಈ ಒಂದು ಡಿಸೈನ್ ನಿಮ್ಗೆ ಅವೈಲೇಬಲ್ ಇರುವಂತದ್ದು ರಾಜೇಶ್ರೀ ಜುವೆಲ್ಲರ್ಸ್ ಮೈಸೂರು ಇಲ್ಲಿ ಇನ್ನು ಇದರ ವೆಯ್ಟ್ ಬಂದು ಕೇವಲ ಇಪ್ಪತ್ತೈದು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಅಂದ್ರೆ ತುಂಬಾ ಹೆವಿ ಆಯ್ತು ಹಾಗೆ ಇವತ್ತು ನಾನು ತೋರಿಸುವಂಥ ಎಲ್ಲ ಇಯರಿಂಗ್ ಗಳು ಕೂಡ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಸರ್ಟಿಫೈಡ್ ಗೋಲ್ಡ್ ಆಗಿರೋದ್ರಿಂದ ನೀವು ಆರಾಮ್ಸೆ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇದು ಅಷ್ಟೇ ಇನ್ನೊಂದು ಕ್ಯೂಟ್ ಆಗಿರುವಂಥ ಜುಮ್ಕಾ ಸೆಟ್ಟು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು ಅಷ್ಟೇ ಹೆವಿ ವೇಟಿಂದ ಇಂದ ಆಗಿರುವಂತದ್ದು ಈ ಡಿಸೈನ್ ಮಾತ್ರ ನಿಮಗೆ ಅವೈಲೇಬಲ್ ಇರೋದು ಎಂ ಬಿ ಜ್ಯುವೆಲ್ಲರ್ಸ್ ಮೈಸೂರು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದು ವೇಳೆ ನಿಮಗೆ ಇದೇ ಥರ ಡಿಸೈನಲ್ಲಿ ಇನ್ನೂ ಸ್ವಲ್ಪ ದೊಡ್ಡದು ಬೇಕಾದರೂ ಮಾಡಿಸ್ಕೊಬೋದು ಅಂದರೆ ಕೆಳಗಡೆ ಜುಮ್ಕಾಸ್ ತುಂಬ ದೊಡ್ಡದಾಗಿದೆ ಮೇಲ್ಗಡೆ ಇರುವಂಥ ಸ್ಟಡ್ ಏನಿದೆ ಅದು ಸ್ವಲ್ಪ ಚಿಕ್ಕದಾಗಿದೆ ಇದರಲ್ಲಿ ಸೊ ನೀವು ಇನ್ನೊಂದು ಒಂದು ಎರಡು ಮೂರು ಗ್ರಾಮ್ ಹಾಕಿದರೆ ತುಂಬ ದೊಡ್ಡದಾಗಿ ಸ್ಟಡ್ಡನ್ನು ಮಾಡಿಸ್ಕೊಬೋದು ಹಾಗೆ ಇದರ ವೇಟ್ ಬಂದು ಕೇವಲ ಹದಿನಾರು ಗ್ರಾಮ್ ಅಂದರೆ ಒಂದು ಇಪ್ಪತ್ತು ಗ್ರಾಮಲ್ಲೆಲ್ಲ ನಿಮಗೆ ಇನ್ನೂ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಮಾಡಿಸ್ಕೊಬೋದು ಬೇಕಾದರೆ ಈ ದೊಡ್ಡ ದೊಡ್ಡ ಫೇಸ್ ಇರೋರು ರೌಂಡ್ ಫೇಸ್ ಇರೋರಿಗೆಲ್ಲ ದೊಡ್ಡ ದೊಡ್ಡ ಇಯರಿಂಗ್ಗಳನ್ನು ಹಾಕಿದರೆ ತುಂಬನೇ ಕ್ಯೂಟ್ ಆಗಿ ಕಾಣ್ತಾರೆ ಅಂತವ್ರು ದೊಡ್ಡ ದೊಡ್ಡ ಇಯರಿಂಗ್ಗಳನ್ನು ಮಾಡಿಸ್ಕೊಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಅಷ್ಟೇ ಎಂಬಿ ಜ್ಯುವೆಲ್ಲರ್ಸಲ್ಲಿ ಅವೈಲೇಬಲ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಜುಮ್ಕಾ ಇದು ಮಾತ್ರ ತುಂಬಾನೇ ಹೆವಿ ವೇಟಲ್ಲಿ ಆಗಿರುವಂಥದ್ದು ನೋಡಲಿಕ್ಕೆ ನಿಮಗೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ಬೋದು ಬಟ್ ಇದು ರಿಯಲ್ ಆಗಿ ನೋಡಿದರೆ ತುಂಬಾ ದೊಡ್ಡದಿದೆ ಇನ್ನೂ ನಿಮಗೆ ದೊಡ್ದಬೇಕಂದ್ರೆ ನೀವು ಇದನ್ನೇ ಕೂಡ ಸ್ವಲ್ಪ ಲೈಟ್ ವೇಟಲ್ಲಿ ದೊಡ್ಡದಾಗಿ ಬೇಕಾದರೂ ಮಾಡಿಸ್ಕೊಬೋದು ಇದು ಇವಾಗ ಗಟ್ಟಮುಟ್ಟಾಗಿ ತುಂಬನೇ ಚೆನ್ನಾಗಿರುವಂಥದ್ದು ಇನ್ನು ಇದ್ರ ವೇಟ್ ಬಂದು ಕೇವಲ ಇಪ್ಪತ್ತ ನಾಲ್ಕು ಗ್ರಾಮ್ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಈ ಸ್ಟಡ್ ಗಳೆಲ್ಲ ಮೇಲ್ಗಡೆ ಇರುವಂತಹ ಸ್ಟಡ್ ಇದೆಯಲ್ಲ ಸೊ ಅದ್ರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಮಿಡ್ಲ್ ಅಲ್ಲಿ ಪ್ಲೇನ್ ಆಗಿದೆ ಸೊ ನಿಮ್ಗೆ ಏನಾದ್ರು ಬೇರೆ ತರ ಡಿಸೈನ್ ಬೇಕಾದ್ರೆ ನೀವು ಬೇರೆ ತರ ಸ್ಟೋನ್ ಬೇಕಾದರೂ ಬೇಕಾದ್ರೂ ಹಾಗೆ ಪ್ಲೇನ್ ಆಗಿರುವ ಜಾಗದಲ್ಲಿ ಇನ್ನೂ ಸ್ವಲ್ಪ ಡಿಸೈನ್ಸ್ ಅನ್ನ ಬೇಕಾದರೂ ಮಾಡಿಸ್ಕೊಂಬುದು ನೆಕ್ಸ್ಟ್ ನೀವು ಇಲ್ಲಿ ಅಷ್ಟೇ ತುಂಬಾನೇ ಪ್ರಿಟಿಯಾಗಿರುವಂತಹ ಒಂದು ಜುಮ್ಕಾ ಮೇಲ್ಗಡೆ ಇರುವಂಥ ಸ್ಟಡ್ಡು ಸ್ವಲ್ಪ ಚಿಕ್ಕದಾಗಿ ಅಂದ್ರೆ ಮೀಡಿಯಮ್ ಸೈಜ್ ಅಲ್ಲಿ ಇದೆ ಹಾಗೆ ಜುಮ್ಕಾ ಮಾತ್ರ ತುಂಬಾ ದೊಡ್ಡದಾಗಿ ಚೆನ್ನಾಗೇ ಇದೆ ಒಂದು ವೇಳೆ ಇದಕ್ಕೆ ಕಲರ್ ಕಲರ್ ಸ್ಟೋನ್ ಬೇಕಾದರೆ ನೀವು ಸ್ಟೋನ್ ಫಿಕ್ಸ್ ಮಾಡಿಸ್ಕೊಬಹುದು ಅಂದ್ರೆ ಗ್ರೀನ್ ಕಲರ್ ಪಿಂಕ್ ಕಲರ್ ಮರುನ್ ಕಲರ್ ಎಲ್ಲ ಬರುತ್ತಲ್ವಾ ಸ್ಟೋನು ಅಥವಾ ಬೀಡ್ಸ್ ಕೆಳಗಡೆಯಿಂದ ನೋಡಿ ಇದಕ್ಕೆ ಗೋಲ್ಡನ್ ಬಾಲ್ಸ್ ಅನ್ನ ಕೊಟ್ಟಿದ್ದಾರೆ ನೀವು ಆ ಗೋಲ್ಡನ್ ಬಾಲ್ಸ್ ಬದಲಿಗೆ ಕಲರ್ ಕಲರ್ ಬೀಡ್ಸ್ ಅನ್ನು ಕೂಡ ಹಾಕೊಬಹುದು ತುಂಬಾನೇ ಒಂದು ಒಳ್ಳೆ ಲುಕ್ ಬರುತ್ತೆ ಈ ತರ ಜುಮ್ಕಾಗ್ಗೆ ಈ ಡಿಸೈನ್ ಕೂಡ ನಿಮ್ಗೆ ಅವೈಲೇಬಲ್ ಇರುವಂತದ್ದು ಎಂ ಬಿ ಮೈಸೂರು ಇಲ್ಲಿ ಇನ್ನು ಇದರ ವೆಯ್ಟ್ ಬಂದು ಕೇವಲ ಹದಿನಾರು ಗ್ರಾಮ್ ಎಂಟುನೂರು ಮಿಲಿ ಕೆಳಗಡೆಯಿಂದ ನೀವು ಗೋಲ್ಡ್ ಬಾಲ್ಸ್ ಬದಲಿಗೆ ಕಲರ್ ಬೀಡ್ಸ್ ಗಳನ್ನ ಹಾಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ವೈಟ್ ಅನ್ನ ಕಮ್ಮಿ ಮಾಡಿಸ್ಕೊಂಡು ನೀವು ಮಾಡಿಸ್ಕೊಂಬುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತಹ ಇಯರಿಂಗ್ ಕೂಡ ಅಷ್ಟೇ ಎಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಸ್ಟಡ್ ಕೂಡ ಅಷ್ಟೇ ತುಂಬಾನೇ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಇದೆ ಆಮೇಲೆ ಜುಮ್ಕಾ ನೋಡಿ ಕೆಳಗಡೆಯಿಂದ ಜುಮ್ಕಾ ಬಂದಿದೆ ಹಾಗೆ ಮಿಡ್ಲ್ ಅಲ್ಲಿ ಬೇರೆ ಡಿಸೈನ್ ಕೂಡ ಅವೈಲೇಬಲ್ ಇದೆ ನೀವು ನೋಡ್ತಾನೆ ಇರ್ಬೋದು ಎಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಂತ ಇದು ನಾನು ಈ ತರ ಡಿಸೈನ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಚೆನ್ನಾಗಿದೆ ಈ ಡಿಸೈನ್ ಕೂಡ ಅಷ್ಟೇ ಇದು ಮಾತ್ರ ನಿಮಗೆ ಮೀಡಿಯಂ ಒಂದು ಸೈಜ್ ಅಲ್ಲಿ ಅವೈಲೇಬಲ್ ಇರುವಂತಹ ಜುಮ್ಕಾ ಸೆಟ್ ಅಂತಲೇ ಹೇಳಬಹುದು ನಿಮ್ಗೆ ಇದರಲ್ಲೇ ದೊಡ್ಡದ ಬೇಕಂದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಗ್ರಾಮ್ಸ್ ಹಾಕಿ ಮಾಡಿಸ್ಕೊಂಬುದು ಇದರ ವೇಟ್ ಇರುವಂತದ್ದು ಕೇವಲ ಹನ್ನೊಂದು ಗ್ರಾಮ್ ಹನ್ನೊಂದು ಗ್ರಾಮ್ ಅಂತ ಹೇಳಿದ್ರೆ ಒಂದು ಮೀಡಿಯಂ ಸೈಜ್ ಅಲ್ಲೇ ಬರುವಂತದ್ದು ಬ್ರೈಡ್ ಗೆ ಯೂಸ್ ಮಾಡುವಾಗ ಇದು ಚಿಕ್ಕದಾಗತ್ತೆ ಅನ್ಸಿದ್ರೆ ನೀವು ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಬುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ತುಂಬಾನೇ ಚೆನ್ನಾಗಿರುವಂತಹ ಒಂದು ಚಾನ್ಬಾಲಿ ಇಯರಿಂಗು ಇದು ತುಂಬಾನೇ ಕ್ಯೂಟ್ ಆಗಿರುವಂತದ್ದು ನೋಡ್ತಾನೆ ಇರಬಹುದು ನೀವು ಈ ಥರದ್ದೆಲ್ಲ ಒಂದು ಹದಿಮೂರು ಹದಿನಾಲ್ಕು ಗ್ರಾಮ್ಗೆಲ್ಲ ತುಂಬಾನೇ ದೊಡ್ಡದಾಗಿ ಬರುತ್ತೆ ಜುಮ್ಕಾ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಹದಿಮೂರು ಹದಿನಾಲ್ಕು ಗ್ರಾಮಲ್ಲಿ ಅಲ್ಲಿ ಅಹ್ ನೀವೀಗ ನೋಡ್ತಿರುವಂತದ್ದು ಬಂದು ಹದಿಮೂರು ಗ್ರಾಮ್ ಒಂಬೈನೂರು ಮಿಲಿಯಲ್ಲಿ ಆಗಿರುವಂತದ್ದು ಬಟ್ ನೋಡೋದಕ್ಕೆ ತುಂಬಾನೇ ದೊಡ್ಡದಾಗಿದೆ ಈ ತರ ಇಯರಿಂಗ್ ಗಳನ್ನು ಕೂಡ ಬ್ರೈಡ್ ಗೆ ಹಾಕ್ಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ನೋಡಿ ಮಿಡ್ಲ್ ಲಕ್ಷ್ಮಿ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಸ್ಟಡ್ ಕೂಡ ಸ್ವಲ್ಪ ಚಿಕ್ಕದಾಗಿ ಇದೆ ಮದ್ಮಗಳು ಯೂಸ್ ಮಾಡೋದಾದ್ರೆ ಅದನ್ನ ಸ್ವಲ್ಪ ದೊಡ್ಡದಾಗಿ ಕಸ್ಟಮೈಸ್ ಕೂಡ ಮಾಡ್ಸ್ಕೊಬಹುದು ಹಾಗೆ ಇದರಲ್ಲಿ ಮರುನ್ ಕಲರ್ ಸ್ಟೋನ್ ಅನ್ನ ಮಿಡ್ಲ್ ಮಿಡ್ಲ್ ಅಲ್ಲಿ ಕೊಟ್ಟಿದ್ದಾರೆ ಒಂದ್ ವೇಳೆ ನಿಮ್ಗೆ ಅದು ಬೇಡ ಅಂದ್ರೆ ತೆಗೆಸ್ಬಿಟ್ಟು ನಿಮ್ಮಿಷ್ಟದ ಇಷ್ಟದ ಸ್ಟೋನ್ ಗಳನ್ನ ಬೇಕಾದ್ರೂ ಹಾಕಿ ಕಸ್ಟಮೈಸ್ ಮಾಡಿಸ್ಕೊಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ತುಂಬನೇ ಚೆನ್ನಾಗಿರುವಂತಹ ಹಾಗೆ ಪಕ್ಕ ಮದ್ಮಗಳಿಗೆ ಹೇಳ್ ಹೇಳಿ ಮಾಡಿಸಿರುವಂತಹ ಒಂದು ಜುಮ್ಕಾ ಸೆಟ್ಟು ಎಷ್ಟೊಂದು ಪ್ರೀಟಿಯಾಗಿ ಕಾಣಿಸ್ತಾ ಇದೆ ಇದಕ್ಕೆ ಪರ್ಲ್ ಹಾಗೆ ರೆಡ್ ಕಲರ್ ಸ್ಟೋನ್ ಮ್ಯಾಚಿಂಗ್ ಬಂದಿರೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಜುಮ್ಕಾ ಸೆಟ್ ಅನ್ನುವಂಥದ್ದು ಪರ್ಲ್ ಕೂಡ ಅಷ್ಟೇ ಕೆಳಗಡೆಯಿಂದ ಡಬಲ್ ಲೇಯರ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲ್ಗಡೆಯಿಂದ ಸ್ಟಡ್ ಕೂಡ ಅಷ್ಟೇ ಒಂದು ಮೀಡಿಯಮ್ ಸೈಜಲ್ಲಿ ಇದೆ ಒಂದು ವೇಳೆ ನಿಮಗೆ ಇನ್ನೂ ದೊಡ್ಡದ ಬೇಕಂದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ನೀವು ಇಲ್ಲ ಅಂದರೆ ಇದು ಸಾಕು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಈ ಡಿಸೈನ್ ನಿಮಗೆ ಅವೈಲೇಬಲ್ ಇರುವಂಥದ್ದು ರಾಜೇಶೀ ಜುವೆಲ್ಲರ್ಸ್ ಮೈಸೂರು ಇಲ್ಲಿ ಇನ್ನೂ ಇದರ ವೆಯ್ಟ್ ನೋಡೋದಾದರೆ ಕೇವಲ ಇಪ್ಪತ್ತು ಗ್ರಾಮಲ್ಲಿ ಆಗಿರುವಂಥದ್ದು ಸ್ವಲ್ಪ ದೊಡ್ಡದ ಬೇಕು ಇಷ್ಟು ಚಿಕ್ಕದು ನಮ್ಮ ಮುಖಕ್ಕೆ ಕಾಣಿಸಲ್ಲ ಅನ್ನುವರು ಒಂದು ಇಪ್ಪತ್ತೈದು ಗ್ರಾಮಲ್ಲೆಲ್ಲ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಬ್ರೈಡಲ್ ಜುಮ್ಕಾ ಡಿಸೈನ್ಸ್ಗಳನ್ನು ಸೊ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ಪ್ರತಿ ಬಾರಿ ನಾನು ಹೊಸ ಹೊಸ ವೀಡಿಯೋ ಹಾಕಿದಾಗಲೆಲ್ಲ ನಿಮಗೆ ತಪ್ಪದೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೆಕ್ಸ್ಟ್ ನಿಮಗೆ ಇನ್ನೂ ಯಾವ ಥರ ಡಿಸೈನ್ ಬೇಕು ಹಾಗೆ ಎಷ್ಟು ಗ್ರಾಮ್ ಒಳಗಡೆ ಬೇಕು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಖಂಡಿತವಾಗ್ಲೂ ಅದೇ ಥರ ವೀಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಕಲೆಕ್ಷನ್ಸ್ಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್